ಚಾಮರಾಜನಗರ ಲೋಕಸಭಾ ಕ್ಷೇತ್ರ ಅತಿ ಹೆಚ್ಚು ಚರ್ಚೆ ಆಗೋದು ವ್ಯಕ್ತಿಗತವಾಗಿ ಪಕ್ಷಕ್ಕಿಂತ ಕಾಂಗ್ರೆಸ್ನ ಭದ್ರಕೋಟೆ ಹೌದು ಜೊತೆಯಲ್ಲೇ ಶ್ರೀನಿವಾಸ್ ಪ್ರಸಾದ್ ಅವರು ಧ್ರುವ ನಾರಾಯಣ ಅವರು ದಿವಂಗತ ಮಾದೇವ್ ಪ್ರಸಾದ್ ಅವರು ಇವರೆಲ್ಲವನ್ನ ಪಕ್ಷಾತೀತವಾಗಿ ಒಪ್ಕೊಳ್ಳುವಂಥ ಜನ ಇದ್ದಾರೆ ಈ ಬಾರಿ ಶ್ರೀನಿವಾಸ್ ಪ್ರಸಾದ್ ಅವರು ಮೈಸೂರಿನಲ್ಲಿ ಜೆ ಪಿಯ ಕಾರ್ಯಕ್ರಮದಲ್ಲಿ ಕಾಣಿಸ್ಕೊಳ್ಳಿಲ್ಲ ಬಿ ಎಸ್ ಯಡಿಯೂರಪ್ಪ ಅವ್ರು ಕರೆದ್ರು ಕೂಡ ಅಲ್ಲ ಬಟ್ ಯಡಿಯೂರಪ್ಪ ಮಾತಾಡಿದ್ರು ಬಟ್ ಸಿದ್ದರಾಮಯ್ಯ ಅವರ ಜೊತೆಗೆ ಉಭಯ ಕುಶಲೋಪರಿ ಎಲ್ಲವೂ ಆಯಿತು ಹೀಗಾಗಿ ಶ್ರೀನಿವಾಸ್ ಪ್ರಸಾದ್ ಒಂದು ಶಕ್ತಿ ನೋ ಡೌಟ್ ಹೌದು ಶ್ರೀನಿವಾಸ್ ಪ್ರಸಾದ್ ಟೀಮ್ ಮಕಾಡೆ ಮಲ್ಗಿದೆ ಶ್ರೀನಿವಾಸ್ ಪ್ರಸಾದ್ ಹದಿನೆಂಟು ಹಳೆ ಮೈಸೂರು ಭಾಗದ ಒಂದಷ್ಟು ಚೇಂಜಸ್ ಆಗಿತ್ತು ಶ್ರೀನಿವಾಸ್ ಪ್ರಸಾದ್ ಶಕ್ತಿವಂತ ನೋ ಡೌಟ್ ವಿತೌಟ್ ಶ್ರೀನಿವಾಸ್ ಪ್ರಸಾದ್ ಕೂಡ ಸಿದ್ದರಾಮಯ್ಯ ಮೈಸೂರ್ಲಲ್ಲ ಅಂದ್ರೆ ಲೋಕಸಭೆ ಚಾಮರಾಜನಗರ ಹೈಂದ ಮತದಾರರು ದೊಡ್ಡ ಮಟ್ಟಕ್ಕಿದ್ದಾರೆ ದಲಿತ ಸಮುದಾಯ ದೊಡ್ಡ ಮಟ್ಟಕ್ಕಿದೆ ಹೌದು ಅಲ್ಲಿ ಸುನಿಲ್ ಬೋಸ್ ಕಾಂಗ್ರೆಸ್ನ ಅಭ್ಯರ್ಥಿ ಜೆ ಬಿಜೆಪಿ ಜೆ ಡಿ ಎಸ್ನ ನ ಅಭ್ಯರ್ಥಿ ಬಾಲರಾಜ್ ತುಂಬಾ ಸರಳ ಸಿಂಪಲ್ ಪರ್ಸನ್ ಬಾಲರಾಜ್ ಒಳ್ಳೆ ಗಲಾಕ್ಸೆ ಮೇಲೆ ಸೊ ಅವ್ರಿಗೆ ಯಡಿಯೂರಪ್ಪ ಅವರ ವಿಜೇಂದ್ರ ಅವರ ದೊಡ್ಡ ಬಲ ಶಕ್ತಿ ಅವ್ರಿಗೆ ಜೆ ಡಿ ಎಸ್ ಒಂದಷ್ಟು ಓಟ್ ಇದೆ ಅದು ಕೂಡ ಲಾಭ ಆಗುತ್ತೆ ನಡೀತಿದೆ ಸುನಿಲ್ ಬೋಸ್ ಇವತ್ತು ಗೆದ್ರು ಅಂತ ಏನು ಬರೆದಿಟ್ಕೊಳ್ಳಂಗೆ ಏನಿಲ್ಲ ಚುನಾವಣೆ ಇದೆ ಸಹಜವಾಗಿ ಧ್ರುವ ನಾರಾಯಣ್ ಫಾಲೋವರ್ಸ್ಗೆ ಅಸಮಾಧಾನ ಇದೆ ನಿಜ ಅನಿಲ್ ಬೋಸ್ ಹೌದು ಮಹದೇವಪ್ಪ ಅವ್ರ ಪುತ್ರ ಮಾದೇವಪ್ಪನ ಜನ ಸೋಲ್ಸಿರಲ್ವಾ ಟಿ ಹೌದು ಅಶ್ವಿನ್ ಸೋಲ್ಸಿರ್ಲಿಲ್ವಾ ಮಾದೇವಪ್ಪ ಅವ್ರನ್ನ ಮಹದೇವಪ್ಪ ಪುತ್ರ ಅನ್ನೋ ಕಾರಣಕ್ಕೆ ಗೆಲ್ಸ್ಬಿಡ್ತಾರೆ ಅನ್ನೋದು ಕೂಡ ಏನಿಲ್ಲ ಧ್ರುವ ನಾರಾಯಣ ಸೋಲ್ಸಿಲ್ವಾ ಒಂದು ಹೌದು ಸೆಕೆಂಡ್ರಿ ಹಾಗಾಗಿ ಆ ಕುತೂಹಲದ ಅಂಶಗಳು ಇನ್ನೂ ಕೂಡ ಅಲ್ಲಿದೆ ಕುತೂಹಲ ಇದೆ ಇಲ್ಲ ಅಂತೇನಿಲ್ಲ ಬಟ್ ಮೇಲ್ನೋಟಕ್ಕೆ ಮತ ಪ್ರಮಾಣ ವಿಧಾನಸಭೆ ಲೆಕ್ಕ ಹಾಕೊಂಡ್ರೆ ಬೋಸ್ ಮುಂದೆ ನೋ ಡೌಟ್ ಬಟ್ ಬೋಸ್ ಕೇಕ್ಸ್ ಹಂಡ್ರೆಡ್ ಪರ್ಸೆಂಟ್ ಕಾಂಗ್ರೆಸ್ ಚುನಾವಣೆ ಮಾಡ್ತಾರ ಅನ್ನೋ ಪ್ರಶ್ನೆ ಆದಾಗ ಪ್ರಶ್ನೆಗಳಿದೆ ಹೌದು ನಿಮ್ಗೆ ಡೌಟ್ ಇದೆಯಾ ಇಲ್ಲ ಇಲ್ಲ ಖಂಡಿತ ನೀವು ಕೂಡ ಬೋಸ್ ಇಂಟರ್ವ್ಯೂ ಮಾಡಿದ್ರಲ್ಲ ಹೌದು ಬೋಸು ಕಾನ್ಫಿಡೆನ್ಸ್ ಅಲ್ಲಿ ಇದಾರೆ ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯ ಅವರ ಆಶೀರ್ವಾದ ಜೊತೆಗೆ ತಂದೆಯವ್ರ ಕೆಲಸ ಇವೆಲ್ಲ ಆಗುತ್ತಂತ ಜೊತೆಗೆ ನೀವು ಹೇಳ್ದಂಗೆ ಏಳು ಜನ ಎಮ್ ಎಲ್ ಎಗಳಿದ್ದಾರೆ ಆದರೆ ನಂಜುನ್ಗೂಡಿ ಏನು ದರ್ಶನ್ ಅಥವಾ ಧ್ರುವನಾರಾಯಣ ಅವರ ಬೆಂಬಲಿಗರ ಲೆಕ್ಕಾಚಾರ ಏನು ನೋಡಬೇಕು ಬಟ್ ಜೆ ಡಿ ಎಸ್ಸು ಹನ್ನೂರು ಒಂದೇ ಮಂಜುನಾಥ್ ಓಡಾಡ್ತಿದ್ದಾರೆ ಕ್ಯಾಂಪೇನ್ ಅಶ್ವಿನ್ ಕೂಡ ಶಕ್ತಿವಂತ ಟಿಆರ್ ಸಿಪುರ ಆಮೇಲೆ ನಮ್ಮ ಎಚ್ ಡಿ ಕೋಟೆ ಕೃಷ್ಣ ನಾಯಕು ಜಯಪ್ರಕಾಶ್ ಅವರಿಬ್ಬರು ಜೆಡಿಎಸ್ ಬಿಜೆಪಿ ಅವರು ನಾವು ಅನಿಲ್ ನಮ್ಮ ಅನಿಲ್ ಚಿಕ್ಮಾದು ಎಮ್ ಎಲ್ ಎಂಗ್ಸ್ಟರ್ ಒಳ್ಳೆ ವ್ಯಕ್ತಿ ಸೊ ಲೋಕಸಭೆಗೆ ಏನ್ ಲೆಕ್ಕಾಚಾರ ಆಗತ್ತೆ ನೋಡಬೇಕು ನೋಡಬೇಕು ಫೈಟ್ ಇದೆ ಫೈಟ್ ಇದೆ ಚಾಮರಾಜನಗರ ಬಿಜೆಪಿ ಆಗದೇ ಇಲ್ಲ ಅನ್ನೋಂಗೇನಿಲ್ಲ ಬೋಸ್ ಗೆದ್ಬಿಟ್ರು ಅಂತ ಏನ್ ಪಟಾಕಿ ಹೆಚ್ಚಂಗಿಲ್ಲ ಈಗ ಫಲಿತಾಂಶ ದಿನದವರೆಗೂ ಕಾಯ್ಬೇಕಾಗತ್ತೆ ಚುನಾವಣೆ ಯಾಕೆಂದ್ರೆ ಬೋಸ್ ಪ್ರಭಾವಿ ಹೌದು ಬೋಸ್ ಪ್ರಬಲ ಬೋಸ್ ಸ್ಟ್ರಾಂಗ್ ಅಟ್ ದ ಸೇಮ್ ಟೈಮ್ ಬಾಲ್ರಾಜ್ ಸಾಫ್ಟ್ ಬಾಲ್ರಾಜ್ ಸಾಧು ಬಾಲ್ರಾಜ್ ಸಾಮಾನ್ಯ ಹ್ಮ್ ಫಿನಾನ್ಷಿಯಲಿ ಬೋಸ್ ಪ್ರಾಬಲ್ಯ ಫಿನಾನ್ಶಿಯಲಿ ಬಾಲರಾಜ್ ವೀಕ್ ಅಣ್ಣ ಗುಣ ಎಲ್ಲವೂ ತಕ್ಕಡಿಯಲ್ಲಿ ತೂಗಬೇಕಾಗತ್ತೆ ಕಲಸಿ ಇದು ಮಾಡಿ ಸೊ ಅಗೇನಾಗತ್ತೆ ಅಂತ ನೋಡಬೇಕು ಹೌದು ಬಿಜೆಪಿ ಹೈಕಮಾಂಡ್ ಇಪ್ಪತ್ತೆಂಟು ಗೆಲ್ಲಬೇಕು ಅಂತ ನಿಂತವ್ರೆ ಹೌದು ಬಂದ್ಬಿಟ್ಟು ಬೋಸೇನ್ ಸೋಲ್ಬೇಕು ಅಂತ ನಿಂತಿಲ್ಲ ಬೋಸು ಗೆಲ್ಲಬೇಕು ಅಂತಾನೆ ನಿಂತಿರೋದು ಎಷ್ಟು ಅಗ್ಗ ಜಗ್ಗಟ್ಟು ಆಯ್ತು ಟಿಕೆಟ್ ಕೊಡ್ಬೇಕು ನೀವೇನು ಹೌದು ಹೌದು ಸೊ ಹಾಗಾಗಿ ಇನ್ನು ಬೋಸ್ ಒಂದಷ್ಟೇನೋ ಎಂಗೇಜ್ ಆಗ್ಬೇಕು ಅಂತ ನನ್ಗೆ ಅನ್ಸಿದೆ ಬನ್ನಿ ಬ್ರದರ್ ಅನ್ಕೊಂಡು ದರ್ಶನ್ ಎಗ್ಲ ಮೇಲೆ ಕೈ ಹಾಕೊಂಡು ನಂಜು ಮೂಡ್ ಹ್ಮ್ ಇದಾಗಬೇಕು ಶ್ರೀನಿವಾಸ್ ಪ್ರಸಾದ್ ಫ್ಯಾಮಿಲಿ ಒಂದಷ್ಟು ಅಲ್ಲೇ ಕಾಂಗ್ರೆಸ್ ಕಡೆ ಸ್ವಿಚ್ ಓವರ್ ಆಗಿದೆ ನೋ ಡೌಟ್ ಹ್ಮ್ ನೋಡೋಣ ಏನಾಗುತ್ತೆ ಅಂತ ಎಸ್ ವೀಕ್ಷಕರ ಚಾಮರಾಜನಗರ ಲೋಕಸಭಾ ಕ್ಷೇತ್ರ ಸಂಸದರು ಯಾರಾಗಬೇಕು ಕಾಂಗ್ರೆಸ್ನಿಂದ ಸುನಿಲ್ ಬೋಸ್ ಬಿಜೆಪಿಯಿಂದ ಬಾಲರಾಜು ಕಾಮೆಂಟ್ ಮಾಡಿ ನಿಮ್ಮ ಅಭಿಪ್ರಾಯ ತಿಳಿಸಿ ಯಾರು ಪ್ರಧಾನಿ ಆಗಬೇಕು ನರೇಂದ್ರ ಮೋದಿ ಅವರ ರಾಹುಲ್ ಗಾಂಧಿನ ಧನ್ಯವಾದಗಳು ಕರ್ನಾಟಕ ಟಿವಿ ಕನ್ನಡಿಗರ ಧ್ವನಿ ಜನ ಪ್ರತಿದಿನ ಟೈಮ್ ಸರಿಯಾಗಿ ಊಟ ಮಾಡ್ತಾರೋ ಬಿಡ್ತಾರೋ ಆದರೆ ಪೊಲಿಟಿಕಲ್ ಟ್ರೆಂಡ್ ಏನಿದೆ ಅಂತ ಪ್ರತಿದಿನ ಪ್ರತಿ ಕ್ಷಣ ಕಾಯ್ತಿರ್ತಾರೆ ಕರ್ನಾಟಕದ ಆಕಾರದಲ್ಲಿ ಯಾವ ಅಭ್ಯರ್ಥಿ ಅಬ್ಬರಿಸಿದ್ರು ಮತ್ ಯಾವ ಅಭ್ಯರ್ಥಿ ತತ್ತರಿಸಿದ್ರು ಅಂತ ನೋಡೋಕೆ ಕಾತ್ರದಿಂದ ಕಾಯ್ತಿರ್ತಾರೆ ಇಪ್ಪತ್ತೆಂಟು ಕ್ಷೇತ್ರಗಳ ಪ್ರತಿದಿನದ ಪಬ್ಲಿಕ್ ಪಲ್ಸ್ ಏನು ಪ್ರಚಾರದಲ್ಲಿ ಯಾರ ಮುಂದೆ ಯಾರ ಹಿಂದೆ ಎಲ್ಲ ಮಾಹಿತಿಯನ್ನ ನಾವು ಕೊಡ್ತೇವೆ ಕರ್ನಾಟಕ ಕುರುಕ್ಷೇತ್ರ ಇಪ್ಪತ್ತೆಂಟು ಕ್ಷೇತ್ರಗಳ ಡೈಲಿ ನ್ಯೂಸ್ ಪ್ರತಿದಿನ ರಾತ್ರಿ ಎಂಟು ಗಂಟೆಗೆ ಯೂಟ್ಯೂಬ್ನಲ್ಲಿ ಕರ್ನಾಟಕ ಟಿ ವಿ ಅಂತ ಸರ್ಚ್ ಮಾಡಿ ನಂತರ ನಮ್ಮ ಕರ್ನಾಟಕ ಟಿ ವಿ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಆದಮೇಲೆ ನಿಮಗೆ ಓಮ್ ಪೇಜ್ ಬಂದರೆ ಕಮ್ಯುನಿಟಿ ಅನ್ನೋ ಆಪ್ಷನ್ ಸಿಗುತ್ತೆ ಈ ಕಮ್ಯುನಿಟಿ ಆಪ್ಷನ್ ಕ್ಲಿಕ್ ಮಾಡಿದ್ರೆ ನಿಮ್ಮ ಕೆಳಗಡೆ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರಗಳ ಒಂದು ಪೋಲ್ ಕ್ರಿಯೇಟ್ ಮಾಡಲಾಗಿದೆ ನೀವು ಹೋಗಿ ಇಪ್ಪತ್ತೆಂಟು ಕ್ಷೇತ್ರಗಳಲ್ಲಿ ಯಾರು ಗೆಲ್ತಾರೆ ಯಾರು ಗೆಲ್ಲಬೇಕು ನಿಮ್ಮ ಸಪೋರ್ಟ್ ಯಾರಿಗೆ ಅಂತ ಅಲ್ಲಿ ನೀವು ಕ್ಲಿಕ್ ಮಾಡ್ಬೋದು ಅಂದರೆ ವೋಟ್ ಮಾಡ್ಬೋದು ಇಲ್ಲೇನು ವೋಟಿಂಗ್ ಆಗತ್ತೆ ನಾವು ಪ್ರತಿದಿನ ನಾವು ನ್ಯೂಸಲ್ಲಿ ನಿಮಗೆ ಅಪ್ಡೇಟ್ ಮಾಡ್ತಿರ್ತೀವಿ ಇದು ಮತದಾನದ ದಿನದವರೆಗೂ ಕೂಡ ಈ ಪೋಲಿಂಗ್ ಓಪನ್ ಇರುತ್ತೆ